ಇವತ್ತಿನ ವಿಶೇಷವಾಗಿರತಕ್ಕಂತಹ ಫಲಾಫಲಗಳನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಗರ್ವಭಂಗದ ಪ್ರಸಂಗ ಬರಲಿದೆ. ಗರ್ವಿಷ್ಠರಾಗಿ ನಾವು ಬಾಳ್ತಾ ಇದ್ವಿ ಅಂತಂದರೆ ಆ ಗರ್ವವನ್ನು ಇವತ್ತಿನ ದಿವಸ ಪರಮಾತ್ಮ ಮುರಿತಾ ಇದ್ದಾನೆ. ಎಲ್ಲೋ ಒಂದು ಕಡೆಗೆ ಸುಮ್ಮನೆ ರೇಗಾಡುವುದು, ಸುಮ್ಮನೆ ಮಾತನಾಡುವುದು, ಇದು ಕೆಲವೊಂದಿಷ್ಟು ಮೇಷರಾಶಿಯವರ ಪ್ರವೃತ್ತಿಗಳು. ಆ ಪ್ರವೃತ್ತಿಗಳಿಗೆ ಇವತ್ತಿನ ದಿವಸ ಅಂತ್ಯ ಹಾಡಲಿದ್ದು ಗರ್ವವನ್ನು ಭಂಗ ಮಾಡ್ತಾ ಇದ್ದಾನೆ. ಆದ್ದರಿಂದ ವಿಶೇಷವಾಗಿ ಸಿಟ್ಟನ್ನು ಬಿಡಬೇಕು. ಗರ್ವಿಷ್ಠರಾಗಿ ಬಾಳದೆ ಎಲ್ಲ ಜನರ ಜೊತೆಗೆ ಸೇರಿಕೊಂಡು ಬಾಳಿದಾಗ ಆ ಜೀವನ ಇದು ಅದ್ಭುತವಾಗಿ ಉತ್ತುಂಗಕ್ಕೆ ಏರಲಿಕ್ಕೆ ಸಾಧ್ಯ ಅಂತನೋ ಮಾತನ್ನು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ಮುಂದಿನದ್ದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸಕಲ ವಿಧವಾಗಿರತಕ್ಕಂಥ ಕಲ್ಯಾಣವನ್ನು ಕೊಡ್ತಾ ಇದ್ದಾನೆ. ಇವರಿಗೆ ವಿವಾಹದ ಸಂಬಂಧಗಳು ಒದಗಿ ಬರ್ತಾ ಇವೆ. ಜೀವನದಲ್ಲಿ ಒಂದು ಪರಿವಾರ ಸಮೇತವಾಗಿ ನೆಲೆಸುವಂತಹ ಒಂದು ಸೌಭಾಗ್ಯವನ್ನು ಕೊಡ್ತಾ ಇದ್ದಾನೆ. ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆ ಮಕ್ಕಳ ಸೌಭಾಗ್ಯವನ್ನು ಕೊಟ್ಟು ಒಟ್ಟಾರೆ ಪರಿವಾರವನ್ನು ಬೆಳೆಸುವಂಥದ್ದು, ಆ ಪರಿವಾರವನ್ನು ಬೆಳೆಸಲಿಕ್ಕೆ ಏನೇನು ಬೇಕೋ ಆ ಎಲ್ಲ ಅನುಗ್ರಹಗಳನ್ನು ಕೂಡ ಆ ಗಣಪತಿ ಇವತ್ತಿನ ದಿವಸ ಸಂಕಷ್ಟ ಚತುರ್ಥಿ ಮೂಲಕವಾಗಿ ವೃಷಭ ರಾಶಿಯವರಿಗೆ ಮಾಡ್ತಾ ಇದ್ದಾನೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಎಲ್ಲ ಕಾರ್ಯಗಳಿಗೆ ಅಡೆತಡೆಗಳು ಏನು ಬರ್ತಾ ಇದ್ದು ಆ ಎಲ್ಲ ವಿಘ್ನಗಳ ನಾಶವಾಗಿ ವಿಶೇಷವಾಗಿ ನಿರ್ವಿಘ್ನತಾ ಅಂತನೋ ರಕ್ಷಾ ಕವಚ ಮಿಥುನ ರಾಶಿಯವರಿಗೆ ಪ್ರಾಪ್ತ ಆಗ್ತಾ ಇದೆ. ಎಲ್ಲ ರೀತಿಯಾದಂತಹ ವಿಘ್ನಗಳ ಪರಿಹಾರಕ್ಕೋಸ್ಕರವಾಗಿ ಲಕ್ಷ್ಮೀ ನರಸಿಂಹದೇವರ ಆರಾಧನೆಯನ್ನು ನಿರಂತರವಾಗಿ ಅವರು ಮಾಡಿದಾಗ ಅವರಿಗೆ ಇನ್ನೂ ಹೆಚ್ಚಿನ ನಿರ್ವಿಘ್ನತೆ ಇದು ಪ್ರಾಪ್ತಿಯಾಗ್ತದೆ. ಇನ್ನು ಕರ್ಕರಾಶಿ. ಕರ್ಕರಾಶಿಯವರಿಗೆ ಒಳ್ಳೆಯ ಮನಸ್ಸಿನ ಸ್ಥಿತಿಯನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಆ ಮನಸ್ಸಿನ ಒಂದು ಸ್ಥಿತಿ, ಮನೋಸ್ಥಿತಿ ಏನಿದೆ ಆ ಮನೋಸ್ಥಿತಿ ನಮ್ಮೆಲ್ಲರ ಜೀವನವನ್ನು ಹಿಡಿದಿಡುತ್ತದೆ. ಅಂಥದ್ದು ಆ ಕರ್ಕರಾಶಿಯವರಿಗೆ ಒಳ್ಳೆ ಗಟ್ಟಿಯಾದಂತಹ ಮನಸ್ಸನ್ನು ಕೊಟ್ಟು ಇದ್ದಂತಹ ಮನಸ್ಸಿಗೆ ಸ್ಥೈರ್ಯವನ್ನು ಧೈರ್ಯವನ್ನು ತುಂಬಿ ಆ ಮನಸ್ಸಿನಿಂದ ಆಗತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾನೆ. ಇದು ಕರ್ಕರಾಶಿಯವರ ಫಲವಾಗಿದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಆ ಗಣಪತಿ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡುವಂತಹ ಈ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಭೂಲಾಭ ಪ್ರಾಪ್ತಿಯಾಗಲಿದೆ. ಬರೇ ರಿಯಲ್ ಎಸ್ಟೇಟ್ ಮಾಡುವಂಥವ್ರು ಅಷ್ಟೇ ಅಲ್ಲ, ಕಿಂತು ಭೂಮಿಯನ್ನು ಖರೀದಿಸಬೇಕು ಅಂತ ಹೊರಟವರು, ಭೂಮಿಯನ್ನು ಹೇಗಾದರೂ ಮಾಡಿ ನಾನು ಪಡೆದುಕೊಳ್ಬೇಕು ಅಂತ ಹೊರಟವರು ಅವರಿಗೆ ಸಿಂಹರಾಶಿಯವರಾಗಿದ್ದರೆ ಅವರಿಗೆ ಇವತ್ತಿನ ದಿವಸ ವಿಶೇಷ ಭೂಲಾಭ ಪ್ರಾಪ್ತಿಯಾಗಲಿದೆ. ಆ ಭೂಲಾಭಕ್ಕೋಸ್ಕರವಾಗಿ ಭೂವರಾಹನ ಸ್ಮರಣೆಯನ್ನು ಮಾಡಬೇಕು ಅಂತನ್ನುವುದು ಇದು ಸಿಂಹರಾಶಿಯವರಿಗಿರ್ತಕ್ಕಂತಹ ಫಲ. ಮುಂದಿನದ್ದು ಕನ್ಯಾರಾಶಿ. ಕನ್ಯಾರಾಶಿಯವರ ಅನೇಕ ಕೋರ್ಟು ಕಚೇರಿ ವಿಚಾರಗಳು ಈಗ ಕಟ್ಕಡೆಯಲ್ಲಿ ಇವೆ. ಆ ಎಲ್ಲ ಆಫಿಷಿಯಲ್ ಆಗಿರತಕ್ಕಂತಹ ಕೆಲಸ ಕಾರ್ಯಗಳು ಇವತ್ತಿನ ದಿವಸ ಬಿಡುಗಡೆಗೊಂಡು ವಿಶೇಷವಾಗಿರತಕ್ಕಂತಹ ಕೋರ್ಟು ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗಿ ಮುಂದುವರೆಸ್ತಾ ಸಕಲ ವಿಧವಾದಂತಹ ಸನ್ಮಂಗಲವನ್ನು ಆ ಕೋರ್ಟು ಕಚೇರಿಗಳ ಕಾರ್ಯದಲ್ಲಿ ಜಯವನ್ನು ತಂದುಕೊಡ್ತಾ ಇದ್ದಾರೆ. ಇದು ಕನ್ಯಾರಾಶಿಯವರಿಗೆ ಸಿಗತಕ್ಕಂತಹ ಫಲ. ಇನ್ನು ತುಲಾರಾಶಿ. ತುಲಾರಾಶಿಯ ಶಿಕ್ಷಕ ವರ್ಗದವರಿಗೆ ವಿಶೇಷವಾಗಿರತಕ್ಕಂತಹ ಮನ್ನಣೆ ಬಡ್ತಿ ಪ್ರಾಪ್ತಿಯಾಗ್ತಾ ಇದೆ. ಯಾರಿಗೆ ಉದ್ಯೋಗ ಖಾಯಂ ಆಗಿಲ್ಲ ಅವರಿಗೆ ಉದ್ಯೋಗ ಖಾಯಂಆಗುವಂತಹ ಸೌಭಾಗ್ಯ ಪ್ರಾಪ್ತಿಯಾಗ್ತಾ ಇದ್ದು ವಿಶೇಷವಾಗಿ ಶಿಕ್ಷಕ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಮಾಡಿದಾಗ ಆ ಒಂದು ಮಾರ್ಗದಿಂದ ವಿಶೇಷವಾದಂತಹ ಫಲಾಫಲಗಳು ಅವರಿಗೆ ಪ್ರಾಪ್ತಿಯಾಗ್ತಾ ಇದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಎಲ್ಲ ವಿಧವಾಗಿರತಕ್ಕಂತಹ ವಸ್ತ್ರಲಾಭವನ್ನು ಮಾಡ್ತಾ ಇದ್ದಾನೆ. ವಸ್ತ್ರಗಳ ವ್ಯಾಪಾರಿಗಳೇ ಆಗಿದ್ದರು ಅಂತಂದರೆ ನಿಮಗೆ ಆ ವಸ್ತ್ರಗಳ ವ್ಯಾಪಾರದಿಂದ ಲಾಭ ಪ್ರಾಪ್ತಿಯಾಗ್ತಾ ಇದೆ. ಇನ್ನು ವಸ್ತ್ರಗಳ ವ್ಯಾಪಾರಿ ಆಗದೇ ಇದ್ದರೂ ಕೂಡ ವಸ್ತ್ರಗಳು ಇದು ದಿನನಿತ್ಯದ ಮನುಷ್ಯನ ಜೀವನದ ಒಂದು ಸಹಾಯದ ಅಂಗವಾದದ್ದರಿಂದ ಆ ವಸ್ತ್ರಗಳನ್ನು ನೀವು ವಿಶೇಷವಾಗಿ ಉಟ್ಟುಕೊಂಡಿದ್ದರಿಂದ ನಿಮಗೆ ಅದರ ಪ್ರಶಂಸೆಗಳು ಸಿಗ್ತವೆ. ಆ ವಸ್ತ್ರದಿಂದ ಏನು ಲಾಭ ಆಗಬೇಕೋ ಆ ಲಾಭ ಕೂಡ ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವಿಶೇಷವಾಗಿ ದೇಹದ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸ್ಕೊಳ್ತದೆ. ದೇಹದ ಆರೋಗ್ಯದಲ್ಲಿ ಸುಧಾರಣೆಗೊಂಡು ಮನಸ್ಸಿನಲ್ಲಿ ಅಚಿಂತ್ಯದ್ಭುತವಾದಂತಹ ಶಕ್ತಿಯ ಉತ್ಪತ್ತಿಯಾಗಿ ಆ ಶಕ್ತಿಯಿಂದ ಅವರಿಗೆ ಸಕಲ ವಿಧವಾಗಿರತಕ್ಕಂತಹ ದೇಹದಲ್ಲಿ ಸ್ಥಿತವಾದಂಥ ರೋಗ ರುಜಿನಗಳೆಲ್ಲ ಪರಿಹಾರವಾಗಲಿದೆ. ಮಕರ ರಾಶಿ. ದೇವರ ಗುರುಗಳ ವಿಶಿಷ್ಟವಾಗಿರತಕ್ಕಂತಹ ಸೇವಾ ಸೌಭಾಗ್ಯವನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ತಂದೆ ತಾಯಿಗಳ ಗುರುಗಳ ಸೇವಾ ಸೌಭಾಗ್ಯ ಜನ್ಮ ಜನ್ಮಾಂತರಕ್ಕೂ ನಮಗೆ ಸಿಗುವುದಿಲ್ಲ. ಮಾತೃದೇವೋಭವ ಪಿತೃದೇವೋಭವ ಅಂಥೇಳೇ ವೇದಗಳು ಪ್ರಾರಂಭ.
ಅಂತಹ ಭೂಲೋಕದ ದೈವವಾಗಿರತಕ್ಕಂತಹ ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಅವರಿಗೆ ದಯಪಾಲಿಸ್ತಾ ಆ ಪುಣ್ಯದಿಂದ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಅನುಕೂಲತೆ ಕಡೆಗೆ ಕರೆದುಕೊಂಡು ಹೊರಟಿದ್ದಾರೆ. ಇನ್ನದೇ ರೀತಿಯಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಮಾನಸಿಕವಾದಂತಹ ಒತ್ತಡ, ಆ ಒತ್ತಡದಿಂದ ಎಲ್ಲೋ ಕಾರ್ಯದಲ್ಲಿ ಸ್ವಲ್ಪ ಹಿಂಜರಿಯುವಿಕೆ ಇದೆಲ್ಲವೂ ಕೂಡ ಸಂಭವಿಸುತ್ತದೆ. ವಿಶೇಷವಾಗಿ ಇವರು ನವಗ್ರಹಗಳ ದರ್ಶನವನ್ನು ನವಗ್ರಹ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆ ಎಲ್ಲ ಪ್ರಾರ್ಥನೆಗಳಿಂದ ವಿಶೇಷವಾದಂತಹ ಫಲಗಳು ಪ್ರಾಪ್ತವಾಗ್ತಾ ಇವೆ. ಇನ್ನು ಮೀನರಾಶಿಯವರಿಗೆ ಸಕಲೇಷ್ಟಪ್ರದನಾಗಿರ್ತಕ್ಕಂತಹ ಶ್ರೀಹರಿ ಕಲ್ಯಾಣವನ್ನು ಅದ್ಭುತ ಗಾತ್ರದಲ್ಲಿ ಮಾಡಿ ಎಲ್ಲ ರೀತಿಯಾದಂಥ ಕಾಮಿತವಾದಂಥ ಅರ್ಥಗಳನ್ನು ಕೊಡ್ತಾ ಇದ್ದಾನೆ. ಸ್ವಲ್ಪ ಭಯ ಎಲ್ಲೋ ಮನಸ್ಸಿನಲ್ಲಿ ಉಳ್ಕೊಂಡ್ರೂ ಕೂಡ ಆ ಭಯಗಳನ್ನೆಲ್ಲ ನಾಶ ಮಾಡಿ ಅಭಯವನ್ನು ಕೊಡ್ತಾ ಇದ್ದಾನೆ. ಇದು ಮೀನರಾಶಿಯವರಿಗೆ ಇರ್ತಕ್ಕಂತಹ ಫಲ. ದಾರಿದೀಪ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾಫಲವನ್ನು ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಆ ಪರಮಾತ್ಮ ಎಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ, ಶುಭವನ್ನು ಮಾಡಲಿ. ಈ ದಿನ ನಿಮ್ಮದ್ದು ಶುಭವಾಗಲಿ, ಸನ್ಮಂಗಲವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಸಂಕಷ್ಟ ಚತುರ್ಥಿಯ ವಿಶೇಷವಾಗಿರತಕ್ಕಂಥ ದಾರಿದೀಪ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.